ಡಾಕ್ಟರ್ ಅಸಭ್ಯವಾಗಿ ಸದನದಲ್ಲಿ ನಡ್ಕೊಳ್ಬೇಡ್ರಿ. ನಾಲ್ಕು ವರ್ಷ ಆಗಿದೆ, ನಿಮಗೆ ಶೂನ್ಯ ವೇಳೆಯಲ್ಲಿ ಯಾವ್ದಾದ್ರೂ ಬೇಕು ಅಂತ ಆದ್ರೆ ನನ್ನ ಹತ್ರ ಬಂದು ಮಾತಾಡಿ ಹೇಳಿ ಕೇಳಿ ಮಾಡಬೇಕು. ರಾಗಿ ವಿಷಯ ಎಷ್ಟು ಪ್ರಮುಖವಾದಂತದ್ದು ಅಂತ ಗೊತ್ತಿದೆ ವೆಂಕಟರಮಣಯ್ಯ, ಹೇಳೋದನ್ನಾದ್ರೂ ಸಮಾಧಾನದಲ್ಲಿ ಕೇಳಿ ಸರ್. ನಿಮ್ ಗೌರವ ಮತ್ ಮಾತಾಡ್ಬೇಡ್ರಿ, ನಾನು ಮಾತಾಡ್ತಿರುವ ಮಾತಾಡ್ಬೇಡ್ರಿ, ಅಸಭ್ಯವಾಗಿ ಅಸಹ್ಯವಾಗಿ ನಮ್ ಬತ್ ಬಿಹೇವ್ ಮಾಡ್ಬೇಡ್ರಿ ಡಾಕ್ಟ್ರೆ. ನೀವೆಲ್ಲ ಡಾಕ್ಟರ್ ಆದವರು, ಇಲ್ಲಿ ಹೇಳಿ ಕೇಳಿ ಸೌಜನ್ಯದ ನಿಯಮಗಳನ್ನೆಲ್ಲ ಕೇಳಿ ಹೇಳಿ ಕೇಳಿ ಮಾಡೋದಕ್ಕೆ ಅವಕಾಶ ಇಲ್ಲ ವೆಂಕಟರಮಣಯ್ಯ. ಮತ್ತೆ ನೀವು ಹಾಗೆ ಮಾಡ್ತೀರಿ, ಕೇಳ್ರಿ ಒಂದು, ಕೇಳೋದಕ್ಕೆ ಹೇಳೋದಕ್ಕೆ ವಿಧಿವಿಧಾನ ಇದೆಯೋ ಇಲ್ಲ, ಇಲ್ಲಿ ನಿಯಮಾವಳಿಗಳನ್ನು ಮಾಡ್ಕೊಂಡಿದೀವೋ ಇಲ್ಲೋ ನಾವು ಪುಸ್ತಕಗಳಲ್ಲಿ. ಒಂದು ನಿಮಿಷ ನಿಮ್ಮ ರಾಗಿ ಬಗ್ಗೆ ಉದಾರವಾಗಿ ಇಲ್ಲಿ ಒಂದು ಸಲ ಬಂದು ವಿಷಯ ಸದನದಲ್ಲಿ ಮತ್ತೊಂದು ಸಲ ಬರಬಾರ್ದು ಅಂತಿದೆ ನಿಯಮಗಳಲ್ಲಿ. ನೀವು ಎರಡು ಸಲ ಕೇಳಿದ್ರು ನಾನು ರಾಗಿ ಬೆಳೆಗಾರರ ಕಷ್ಟದಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವಕಾಶ ಕೊಟ್ಟಿದ್ದೆ. ಸರ್ಕಾರ 300,000 ಟನ್ ಎಕ್ಸ್ಟ್ರಾ ಖರೀದಿಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರದಿಂದ ನಿಮ್ಗೆ ಉತ್ತರ ಬೇಕು ಅಂತಾದರೆ ನೀವು ಅದನ್ನು ಸಮಾಧಾನದಲ್ಲಿ ನನ್ನ ಹತ್ರ ಬಂದು ಹೇಳಿ ಕೇಳಿ ಮಾಡಿಕೊಂಡು ನೀವು ಅದನ್ನು ಪ್ರಶ್ನಿಸಬೇಕು. ಹೀಗೆ ಮನ ಬಂದಂತೆ ರಾಗಿ 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 ಅಂತ ಘೋಷಣೆ ಕೂಕೊಂಡು ಇರ್ಲಿಕ್ಕೆ ಇದೇನಿದು ಸಂತೆ ಮಾರ್ಕೆಟ್ ಆಯ್ತು, ರಾಗಿ ಪೇಟೆ. ಒಂದು ನಿಮಿಷ ನೀವು ನನ್ನ ಹತ್ರ ಬಂದು ಅದನ್ನು ಕೊಡ್ರಿ, ಆಮೇಲೆ ನಾನು ಅದನ್ನು ತಗೊಳ್ತೀನಿ. ನೀವು ನನ್ನ ಹತ್ರ ಬಂದು ಅದನ್ನು ಕೊಡ್ರಿ, ಆಮೇಲೆ ತಗೊಳ್ತೀನಿ. ವಿಷಯದ ಗಾಂಭೀರ್ಯತೆ ಬಗ್ಗೆ ಯಾವುದೋ ಭಿನ್ನಾಭಿಪ್ರಾಯ ಇಲ್ಲ, ಆದ್ರೆ ನಾನು ಇಲ್ಲಿ ನಡೆಸೋದಕ್ಕೆ ಕಷ್ಟ ಇದೆ. ಇಲ್ಲಿ ಈಗ ನೋಡ್ರಿ, ಇಲ್ಲಿ 5-0 ವೇಳೆ ಇದೆ ನನ್ನ ಹತ್ರ. ಸರ್ಕಾರದ ಬಗ್ಗೆ ನೀವೇನ್ ಮಾತಾಡ್ಕೊಳ್ತೀರಿ ಮಾತಾಡ್ಕೊಳ್ಳಿ, ಸರ್ಕಾರದ ಬಗ್ಗೆ ಮಾತಾಡ್ಕೊಳ್ಳೋದ್ ವಿಷಯ ಬೇರೆ. ಇಲ್ಲಿ ನಾನ್ ಸದನ ನಡೆಸಬೇಕಾದ ವಿಷಯ ಬೇರೆ. ಹೇಳೋದು ಸರಿ ಇದೆ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟಾಗ ಪ್ರಸ್ತಾಪ ಮಾಡ್ಲಿ. ಯಾಕೆ ಮತ್ತೆ ಬರ್ತಾ ಇದೆ ವಿಚಾರ? ಗೊತ್ತಾಯ್ತು ನನಗೆ. ಅದ್ರದ್ದು ದಿನ ಸಮಯ ಆಯ್ತು, 10 ದಿನ ಸಮಯ ಆಯ್ತು, ಒಂದು ತಿಂಗಳು ಏನು ಅಂತ ಕೇಳಿ ನನ್ನ ಹತ್ರ. ನೀವು ನನ್ನ ಹತ್ರ ಕೇಳಿ, ನಾನು ನೋಡ್ರಿ ಮನವಿ ಕೊಡ್ತಾರೆ, ತಾವು ಸಮಯ ಕೊಟ್ಟಾಗ ಆಯ್ತು. ನೀವು ಕೊಡಿ ಏನ, ಯಾವ್ದಾದ್ರು ರೀತಿಯಲ್ಲಿ ನನ್ನ ಹತ್ರ ಕೇಳ್ಬೇಕಲ್ಲ. ಇದ್ದಕ್ಕಿದ್ದಂಗೆ ಎಲ್ಲರೂ ಎದ್ ನಿತ್ಕೊಂಡು ಹಿಂಗೆ ಮಾತಾಡಿದ್ರೆ ನಾ ಏನ್ ಮಾಡ್ಬೇಕು? ನಾನು ಈ ವಿಷಯದ ಗಾಂಭೀರ್ಯತೆಯಲ್ಲಿ ನಾನು ಒಂದೆಲ್ಲ ಒಂದ್ ರೀತಿಯಲ್ಲಿ ಅವಕಾಶ ಕೊಡ್ತೇನೆ. ಕೆಲವರು ಅದು ನಿಯಮಾವಳಿಗಳಲ್ಲಿ ಬರೋದಿಲ್ಲ ಅಂತ ನನಗೆ ಹೇಳಿದ್ರು, ನಾನು ವಿಷಯದ ಗಾಂಭೀರ್ಯತೆ ಹಿನ್ನೆಲೆಯಲ್ಲಿ ಕೊಡ್ತೇನೆ. ಬಟ್ ಹೀಗೆಲ್ಲ ಎದ್ ನಿತ್ಕೊಂಡು ಹೇಗಾರು ಮಾಡಬಾರ್ದು. ನನ್ನ ಹತ್ರ ಬಂದು ಹೇಳಿ ಕೇಳಿ ಮಾಡ್ಕೊಂಡು ಮಾಡಿ ಅಷ್ಟೇ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ನಿಮ್ಮನ್ನ ಮನವರಿಕೆ ಮಾಡೋ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಸರಿಯಾಗಾದ್ರೂ ಮಾಡ್ಬೇಕಲ್ಲ, ಅದನ್ನಾದ್ರೂ ಸರಿಯಾಗಿ ಮಾಡ್ಬೇಕಲ್ಲ ಗೌರವಯುತವಾಗಿ. ಇಲ್ಲ ನಿಮಗೆ ಗೌರವ ಕೊಡ್ತಾರೆ ಅವ್ರು ಯಾರು, ಒಂದು ಸಮಯ ನಿಗದಿ ಮಾಡ್ಕೊಡಿ. ನೀವೊಂದು ಪತ್ರ ಕಳಿಸಿ, ಆಮೇಲೆ ನಾನು ಆಮೇಲೆ ಕೊಡ್ತೇನೆ. ನೀವು ಸಮಯ ಕೊಟ್ಟಾಗ್ಲೇನೆ ಅವರು ಪ್ರಸ್ತಾಪ. ಎಲ್ಲರೂ ಹೀಗೆ ಎಲ್ಲ ಮಾಡಬಾರ್ದು. ರಘುಪತಿ ಭಟ್ರು ಶೂನ್ಯ ವೇಳೆ, ರಘುಪತಿ ಭಟ್ರು ಶೂನ್ಯ ವೇಳೆ. ಮಾನ್ಯ ಅಧ್ಯಕ್ಷ ಇಲ್ಲ, ಆಮೇಲೆ ಕೊಡ್ತೀವಿ ಅಂತ ಹೇಳಿದಾನೆ. ಈಗ ಅದೇನು ವಿಷಯ ಏನು ಅಂದ್ರೆ, ಸಿದ್ದರಾಮಯ್ಯ ಅವ್ರು ಇಷ್ಟೇ ವಿಷಯ, ರಾಗಿ ಸಮಸ್ಯೆ ಬಗ್ಗೆ ಏನೋ ಮಾತನಾಡಬೇಕು ಅಂತಿದ್ದಾರೆ. ಆದ್ರೆ ಒಂದ್ ನಿಮಿಷ ನನಗೇನೂ ಕೊಡ್ಲಿಲ್ಲ, ನೋಟಿಸು ಕೊಡ್ಲಿಲ್ಲ, ಬಂದು ಹೇಳು ಇಲ್ಲ ಕೇಳು ಇಲ್ಲ, ಸೋಮೋಟ ಇದ್ಕೊಂಡು ಘೋಷಣೆ ಕೂಕೊಂಡಿದ್ರೆ ಅದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹೇಳ್ರಿ ರಘುಪತಿ ಭಟ್ರು.